ಮತ್ತು ಸೆಣಬು ಇವೆಲ್ಲ ಭೂಮಿಗೆ ಭಾಳಷ್ಟು ಸತ್ವ ಕೊಡುವಂಥವು. ಉದ್ದು ರಕ್ಷಾಯುರ್ವೇದಂ ಪುಸ್ತಕದಲ್ಲೂ ಬರೆದಿದ್ದಾರೆ, ಉದ್ದನ್ನು ಬೆಳೆದರೆ ಉದ್ದು ಭೂಮಿಗೆ ನೈಟ್ರೋಜನ್ನು ಪೊಟ್ಯಾಶ್ ಇದನ್ನೆಲ್ಲ ಕೊಟ್ಟು ಬೆಳೆ ಕೊಡುವ ಏಕೈಕ ಧಾನ್ಯ ಅಂತ ಬರೆದಿದ್ದಾರೆ. ಉದ್ದು 3 ವರ್ಷಕ್ಕೊಮ್ಮೆ ಉದ್ದು ಬೆಳೆದ್ರೆ ನೀವು ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ. ಉದ್ದಿನ ಬೇರಿನಲ್ಲಿಯೇ NPK ಇದೆ, ಬೆಳೆನೂ ಕೊಡುತ್ತೆ ಭೂಮಿಗೆ ಸತ್ವನೂ ಕೊಡುತ್ತೆ. ಇದೆಲ್ಲ ನೈಸರ್ಗಿಕವಾಗಿ ಭಗವಂತ ಮೊದಲೇ ಕೊಟ್ಟಿದ್ದಾನೆ. ಏನೋ ಒಂಥರ ನಾವು ಹೊಸತನ ಮಾಡ್ತೀವಿ ಅಂತ ಹೋಗಿ ನಮ್ಮ ಭೂಮಿ ಕಳ್ಕೊಂಡಿದ್ದೀವಿ. ಗೊಬ್ಬರ ಬರುವ ಮೊದಲು ಈ ದೇಶದಲ್ಲಿ ಒಬ್ಬರೇ ಒಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ. ಟ್ಯಾಕ್ಟ್ರು, ಗೊಬ್ಬರ, ಪೆಟ್ರೋಲು, ಡಿಸೇಲು, ಯೂರಿಯಾ ಇವೇನಿತ್ತು, ಎಂಡೋಸಲ್ಫಾನ್ ಬರೋ ಮೊದಲು ಒಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರಲಿಲ್ಲ, ಒಬ್ಬ ರೈತರಿಗೂ ಶುಗರ್ ಇರಲಿಲ್ಲ. ಇದೆಲ್ಲ ಆಧುನಿಕ ಕೃಷಿ ಏನು ಬಂತಲ್ಲ, 17 ಲಕ್ಷಕ್ಕಿಂತ ಇನ್ನೂ ಹೆಚ್ಚು ಜನ ಭಾರತದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಕೃಷಿ ನೀತಿ ಸರಿ ಇಲ್ಲ ಅಂತ ಅರ್ಥ ಆಗ್ತದೆ. ಕ್ರಾಂತಿಗಳಿಂದ ಕ್ರಾಂತಿ ಅಂದರೆ ಯುದ್ಧನೇ, ಅದು ನಾಶ ಆದ್ರೆ. ಅದರಿಂದ ಈಗ ಬೇರೆ ದೇಶಗಳು ಹಾಳಾಗಿ ಹೋಗ್ಬಿಟ್ಟು ಇಂತಿಂಥವರು ಇಡೀ ತಾಲೂಕಿನಲ್ಲಿ ಈಗ 10 ಜನಗಳು ಎದ್ದು ನಮ್ಮ ಪರಮಪೂಜ್ಯರ ಆಶೀರ್ವಾದದ ಮೇಲುಗಡೆ ಮತ್ತು ಕೆಲವು ತಜ್ಞರ ಅಪೇಕ್ಷೆ ಮೇರೆಗೆ ಮತ್ತು ಸಂಕಲ್ಪದಿಂದ ಮತ್ತೆ ಭಾರತದಲ್ಲಿ ಪುರಾತನ ಕೃಷಿ, ಸನಾತನ ಕೃಷಿ ಬರಲಿಕ್ಕೆ. ಇಲ್ಲಿ ಬಂದವ್ರು ಎಲ್ಲರೂ ನಮ್ಮದು ಒಂದೊಂದು ಎಕರೆನಾದರೂ ಮಾಡಿಕೊಂಡು ನಮ್ಮ ಮನೆಯಲ್ಲಿರೋ ತಾಯಿ, ತಂದೆ, ಮಕ್ಕಳು, ಮೊಮ್ಮಕ್ಕಳಿಗಾರು ವಿಷ ತಿನ್ನಿಸಬಾರ್ದು ಅಂತ ಸಂಕಲ್ಪ ಮಾಡಬೇಕು. ಬರೀ ನಾನು ಒಂದು ವಿಡಿಯೋ ಬಿಟ್ಟಿದ್ದೆ, ಅದರಲ್ಲಿ ಪಥ್ಯ ಹೇಳಿದ್ದೀನಿ ನಾನು, ಪಥ್ಯ ಮಾಡಿಯೇ ಕ್ಯಾನ್ಸರ್ ಗುಣ ಆಗಿದೆ ಅಂತ ಹೇಳಿದ್ದಾರೆ. ಔಷಧಿ ಹೇಳ್ಕೊಂಡಿಲ್ಲ ಅಲ್ವಾ? ಪಥ್ಯ ಅನ್ನೋದು ಔಷಧಿನೇ. ಅದು ಒಬ್ಬ ಬರ್ದಾನೆ, ಪಥ್ಯ ಮಾಡಿದ್ರೆ ರೋಗ ನಾಪತ್ತೆ ಆಗುತ್ತೆ, ಪಥ್ಯ ಮಾಡದೆ ಹೋದ್ರೆ ರೋಗಿನೇ ನಾಪತ್ತೆ ಆಗ್ತಾನೆ ಅಂತ ಹೇಳಿದ್ದಾನೆ. ಅದಕ್ಕೆ ತುಂಬ ಒಳ್ಳೆಯದು, ತುಂಬ ಸಂತೋಷ. ಭಾಳ ದೂರದಿಂದ ಬಂದಿದ್ದೀನಿ, ಅವರ ಅಪೇಕ್ಷೆ ಮೇರೆಗೆ ಇವರು ಮಾಡ್ತಾ ಇರುವಂಥ ಕಾರ್ಯ ತುಂಬ ಶ್ಲಾಘನೀಯವಾಗಿರೋದು. ನೀವೆಲ್ಲ ಇವ್ರ ಜೊತೆಗೆ ಸಹಕಾರ ಮಾಡಿ ನಿಮ್ಮ ಭೂಮಿಯನ್ನು ಸಾವಯವ ಕೃಷಿ ಭೂಮಿ ಮಾಡಿರಿ. ಆಲಮೇಲು ಸುತ್ತಮುತ್ತ ಎಲ್ಲ ರೈತರು ಆರ್ಗ್ಯಾನಿಕ್ ಕೃಷಿ ಮಾಡಿದ್ರೆ ಇದೊಂದು ದೇಶಕ್ಕೆ ಕೊಡುವಂಥ ಪುಣ್ಯ ಕಾರ್ಯ ಅಂತ ನಾನು ಭಾವಿಸ್ತೀನಿ.